ಹಲೋ ಪ್ರಿಯ ವೀಕ್ಷಕರಿಗೆ ಜೆ ಸರಸ್ವತಿ ವ್ಲಾಗ್ಗೆ ಸ್ವಾಗತ. ಈ ದಿನ ನಾನು ಆಂಧ್ರ ಸ್ಟೈಲ್ನಲ್ಲಿ ತೊಗರಿಬೇಳೆ ದಾಲ್ ಮಾಡ್ತಿದ್ದೇನೆ. ಇದನ್ನು ತೊಗರಿಬೇಳೆ ಪಚ್ಚಡಿ ಅಂತ ಕರೀತಾರೆ. ಆಂಧ್ರ ಬಾರ್ಡರ್ ಕರ್ನಾಟಕದಲ್ಲಿ ಇದು ಹೆಚ್ಚಿಗೆ ಮಾಡ್ತಾರೆ. ನಮ್ಮ ತಾಯಿ ಆಂಧ್ರ ಬಾರ್ಡರ್ ಮುಳುಬಾಗಿಲಿನವರಾಗಿ ಆಗಿದ್ದುದರಿಂದ ಅವರಿಗೆ ಇದು ಬಹಳ ಫ್ರೀಕ್ವೆಂಟಾಗಿ ಮಾಡುವ ಅಭ್ಯಾಸವಿತ್ತು. ತಿರುಪತಿಯಲ್ಲೂ ಕೂಡ ಈ ಥರ ಸಾರು ಕೊಡ್ತಾರೆ ಇಲ್ಲಿ ದಾಲಿ. ಆಯ್ತಾ, ಇದನ್ನು ತುಪ್ಪದಲ್ಲಿ 1.5 ಚಮಚ ತುಪ್ಪದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಹುರಿಯುತ್ತಿದ್ದೇನೆ. ದಾಲ್ ಚೆನ್ನಾಗಿ ಹಾಕಿ ನಾನು ಇದರಲ್ಲಿ 1.5 ಲೋಟಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೇನೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅಷ್ಟೇನೂ ಇಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿ, ಆಯಿತಾ, ಜೀರಿಗೆ, ಮೆಣಸು, ಆಮೇಲೆ ಒಗ್ಗರಣೆ, ಹುಳಿ, ಟೊಮೊಟೊ ಮತ್ತು ಚೆನ್ನಾಗಿ ಟೊಮೊಟೊ ಒಂದು 3 ಮೀಡಿಯಮ್ ಸೈಜಿನ 3 ಟೊಮೊಟೊಗಳನ್ನು ಹಾಕಬೇಕಾಗುತ್ತೆ. ನೋಡಿ, ಕೆಂಪಗೆ ಉರಿದುಕೊಳ್ಬೇಕು. ಆಮೇಲೆ ಇದನ್ನು 1/2 ಗಂಟೆ ನೆನೆಸ್ತೇನೆ. ಈಗ ಈರುಳ್ಳಿ ನೋಡಿ, 1 ಕಪ್ಪಿನಷ್ಟು ಬೌಲ್ನಷ್ಟು ಒಂದು ಮೀಡಿಯಮ್ ಸೈಜಿನ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ದೊಡ್ಡದಾಗಿ ಕಟ್ ಮಾಡ್ಬೋದು, ಅಷ್ಟೊಂದೇನು ಚಿಕ್ಕದಾಗಿ ಬೇಕಾಗಿಲ್ಲ. ಈಗ ಬೆಳ್ಳುಳ್ಳಿ 1 ಗಡ್ಡೆಯನ್ನು ಬಿಟ್ಟಿದ್ದೇನೆ. ಇದು ಬೇಯುವುದಕ್ಕೆ ಬೇಳೆ ಜೊತೆ ಹಾಕ್ಬೋದು. ಒಗ್ಗರಣೆಗೆ ಜೀರಿಗೆ ಮತ್ತು ಮೆಣಸು ಹಾಗೂ ಮೆಣಸಿನಕಾಯಿಯನ್ನು ಸೇರಿಸ್ಕೋಬೇಕು. ಆಮೇಲೆ ಹುಣಸೆಹಣ್ಣು ಒಂದು ಜಾಸ್ತಿ ಬೇಕಾಗಲ್ಲ, ಹೆಚ್ಚಿಗೆ ಬೇಕಾಗಲ್ಲ, ಒಂದು ನಲ್ಲಿಕಾಯಿಯಷ್ಟು ಹುಣಸೆಹಣ್ಣನ್ನು ಸೇರಿಸಿದ್ರೆ ಆಯಿತು. 1 ಚಮಚ ಉಪ್ಪನ್ನು ಹಾಕಿ ಸರಿ 1/4 ಚಮಚದಷ್ಟು ಮೆಣಸನ್ನು, ಕಾಳು ಮೆಣಸನ್ನು ಹಾಕಿದ್ದೇನೆ. ಬೇಕಾದರೆ ಇನ್ನೊಂದು 10 ಕಾಳು ಹಾಕ್ಕೋಬೋದು, ರುಚಿ ಬರುತ್ತೆ. 1 ಚಮಚ ಟೀ ಜೀರಿಗೆಯನ್ನು ಹಾಕಿ, ಜೀರಿಗೆ ಎಷ್ಟು ಹಾಕಿದೆ ಅಷ್ಟು ಒಳ್ಳೆಯದು. ಇನ್ನೂ ಒಂದು ಸ್ವಲ್ಪ ಸೇರಿಸ್ತೇನೆ, ಅಂದರೆ ಫುಲ್ ಒಂದು ಟೇಬಲ್ ಸ್ಪೂನ್. ಇದನ್ನು ಪುಡಿ ಮಾಡಬೇಕು, ನಂತರ ಒಗ್ಗರಣೆಯಲ್ಲಿ ಸೇರಿಸ್ಕೋಬೇಕು. ನೋಡಿ, ಇಷ್ಟು ಹುಳಿಯನ್ನು ಬಿಸಿ ನೀರಿನಲ್ಲಿ ನೆನೆಸ್ತೇನೆ. ಹೆಂಗೆ ಬಿಸಿ ನೀರು ಅಂದರೆ ಇದನ್ನು ಬಿಸಿ ನೀರು ಇದಕ್ಕೆ ಹಾಕ್ತೇನೆ. ಇದನ್ನು ಕೊತ್ತಂಬರಿ ಸೊಪ್ಪು ಅಡುಗೆ ಆದಮೇಲೆ ಬೇಯೋದಕ್ಕೆ ಸಾರಿಗೆ ಹಾಕ್ತೇನೆ. ನೋಡಿ, ಇದೆಲ್ಲ ಬೇಳೆ ಜೊತೆ ಬೇಯೋದು. ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ತೇನೆ. ಇದು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ನಾನೀಗ ಬೇಳೆಗೆ ಸೇರಿಸ್ತೀನಿ. ಅದಾದಮೇಲೆ ಒಗ್ಗರಣೆ ಕೊಟ್ಟಾಗ ಇದನ್ನು ಒಣಮೆಣಸಿನ್ಕಾಯಿಯನ್ನು 1-7 ಮೆಣಸಿನ್ಕಾಯಿ ತಿಂದಿದ್ದೀನಿ, 6 ಅಥವಾ 7 ಸಾಕು. ಕೆಂಪು ಮೆಣಸಿನ್ಕಾಯಿ ಬೇಕಾಗಿಲ್ಲ, ಕೆಂಪಾಗಬೇಕು ಸಾಕು. ಓಕೆ, ಇವಾಗ ಇದನ್ನು ಹಾಕಿಬಿಟ್ಟು ತೋರಿಸ್ತೀನಿ. ನಿಮಗೆ ಬೇಕಾದ ಕಾನ್ಸಿಸ್ಟೆನ್ಸಿಯಲ್ಲಿ ಸಾರನ್ನು ಮಾಡಿಕೊಳ್ಳೋದು, ತೊಗರಿಬೇಳೆ ಪಚ್ಚಡಿಯನ್ನು ಮಾಡಿಕೊಳ್ಳೋದು. ಇದು ದಾಲ್ ಅಂತ ಏನಂತೀವಿ, ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ ತುಪ್ಪದಲ್ಲೇ ಮಾಡುವುದರಿಂದ. ಮತ್ತು ನಮಗೆ ಬಾಯಿ ರುಚಿ ಅನಿಸುವುದಿಲ್ಲ, ಕೆಟ್ಟಿದೆ ಅಂತಂದಾಗ ಈ ಸಾರು ನಮಗೆ ಬಾಯಿಗೆ ರುಚಿ ಕೊಡುತ್ತೆ. ಒಗ್ಗರಣೆ ಹಾಕಿದಾಗ ಮೊದಲು ಹುಳಿಯನ್ನು ಹಾಕಿ ಮತ್ತು ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ. ಇವಾಗಲೇ 1/4 ಚಮಚ ಅರಿಶಿನ ಪುಡಿ ಸೇರಿಸಿದ್ದೀನಿ. ಮತ್ತು ಒಗ್ಗರಣೆಗೆ ಖಾರವನ್ನು ಹಾಕ್ತೇನೆ, ಮೆಣಸಿನ್ಕಾಯಿ. ಆವಾಗ ನಿಮಗೆ ತೋರಿಸ್ತೇನೆ.
ಈಗ ಉಪ್ಪು ಸೇರಿಸ್ತಾ ಇದ್ದಾನೆ ರುಚಿಗೆ ತಕ್ಕಷ್ಟು. ಈಗ ಹುಣಸೆ ಹುಳಿಯನ್ನ ಸೇರಿಸೋಣ. ಹುಳಿ ಹಾಕಿದ್ಮೇಲೆ ಬೇಯ್ತಾ ಇದೆ. ಇವಾಗ ಈ ಒಗ್ಗರಣೆಯನ್ನು ಕೂಡ ಸೇರಿಸ್ಬೋದಾ. ಒಗ್ಗರಣೆಯಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ಅಂದರೆ ಆರಿಸಿದ ಆಫ್ ಮಾಡಿದ್ಮೇಲೆ ಸ್ಟವ್, ಯಾಕೆಂದರೆ ಅದರ ರುಚಿ ಅದಕ್ಕೆ ಹಿಡ್ಕೊಳ್ಳುತ್ತೆ. ಆಯಿತಾ, ಅತಿ ಸ್ವಾದಿಷ್ಟವಾದ ತೊಗರಿಬೇಳೆ ಪಚ್ಚಡಿ ರೆಡಿಯಾಗಿದೆ. ಊಟದ ಜೊತೆಗೆ ಚೆನ್ನಾಗಿರುತ್ತದೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಮಗೆ ಚಪಾತಿಯ ಜೊತೆಗೂ ಚೆನ್ನಾಗಿರುತ್ತೆ. ನಮಗೆ ರಸ ಕುಡಿಯೋದಕ್ಕೂ ಭಾಳ ಇಷ್ಟವಾಗುತ್ತೆ ಅಂತ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಅಷ್ಟೇನು ತಡೆಯಿಲ್ಲ, ಸ್ವಲ್ಪ ಅದ್ರದ್ದು ಮೇಲಿನ ರಸ ಬಗ್ಗಿಸ್ಕೊಂಡ್ರೆ ನಿಮ್ಮ ಚಪಾತಿಗೂ ಆಗುತ್ತೆ. ಭಾಳ ಚೆನ್ನಾಗಿರುತ್ತೆ ಇದು. ತೋರ್ ದಾಲ್ ದಾಲ್ ಅಂತ ಹೇಳ್ಬೋದು. ನೋಡಿ, ಈಗ ಪ್ರೆಸೆಂಟ್ ಮಾಡಿದ್ದೀನಿ. ಇವಾಗ ಊಟಕ್ಕೆ ರೆಡಿಯಾಗಿದೆ. ಹಲೋ, ಇದು ಜಯ ಸರಸ್ವತಿ ವ್ಲಾಗ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಯ ಸರಸ್ವತಿ ವ್ಲಾಗ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಮಾಡಿಕೊಂಡಿರುವವರು ಅದನ್ನು ನನಗೆ ರಿಟರ್ನ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದರ ಬಗ್ಗೆ ತಿಳಿಸಿ. ದಯವಿಟ್ಟು ಅವರನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ, ಸಲಹೆ ನೀಡಿ, ಸದಾ ಬೆಂಬಲ ನೀಡುತ್ತೀರಿ. ಇನ್ನೂ ರುಚಿಕರವಾದಂತಹ, ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ, ಪರ್ಟಿಕ್ಯುಲರ್ಲಿ ಬ್ಯಾಚುಲರ್ಸ್, ಇದು ಬ್ಯಾಚುಲರ್ಸ್ಗೆ ಬಹಳ ಸುಲಭವಾಗಿ ಮಾಡತಕ್ಕಂಥದ್ದು, ಮಾಡಿಕೊಳ್ಬೋದು. ಏನೇ ಯಾವುದೇ ಒಂದು ಚಿಲ್ಲಿ ಪೌಡರ್ ಅಥವಾ ಧನಿಯಾ ಪೌಡರ್ ಏನೇ ಇಲ್ಲದೆ ಮಾಡಿಕೊಳ್ಬೋದು. ಆಯಿತಾ, ಇತಿ ವಂದನೆಗಳು.